ಮಿತ್ರರೇ ನಮಸ್ಕಾರ. ಮಿತ್ರರೇ, ಅಮೆರಿಕ ಮೂಲದ ಹಿಂಡನ್ಬರ್ಗ್ ಅನ್ನುವ ಕಂಪನಿ ಪಬ್ಲಿಷ್ ಮಾಡಿರುವ ಒಂದು ರಿಪೋರ್ಟ್ ಗೌತಮ್ ಅದಾನಿ ಸಾಮ್ರಾಜ್ಯವನ್ನೇ ಧೂಳಿಪಟ ಮಾಡಿದೆ. ಕೆಲವೇ ದಿನಗಳ ಹಿಂದೆ ವಿಶ್ವದ ಮೂರನೇ ಅತಿದೊಡ್ಡ ಶ್ರೀಮಂತ ಎನಿಸಿಕೊಂಡಿದ್ದ ಗೌತಮ್ ಅದಾನಿ ಇಂದು ಭಾರತದ ಅತಿದೊಡ್ಡ ಶ್ರೀಮಂತನಾಗಿಯೂ ಉಳಿದಿಲ್ಲ. ಕೇವಲ 5-6 ದಿನಗಳಲ್ಲಿ ಈ ಕಂಪನಿಗಾದ ನಷ್ಟ ಬರೋಬ್ಬರಿ $85 ಬಿಲಿಯನ್. ಹೀಗೆ ಹೇಳಿದರೆ ನಿಮಗೆ ಅರ್ಥ ಆಗಲಿಕ್ಕಿಲ್ಲ. ಭಾರತದ ರೂಪಾಯಿಯಲ್ಲಿ ಹೇಳಬೇಕಾದ್ರೆ 7 ಲಕ್ಷ ಕೋಟಿ. ನಮ್ಮ ಕರ್ನಾಟಕ ರಾಜ್ಯ ಮಂಡಿಸುವ 3 ವರ್ಷದ ಬಜೆಟ್ಗೆ ಸರಿಸಮ. ಮಿತ್ರರೇ, ಒಂದು ಕಂಪನಿಗೆ ಇಷ್ಟೊಂದು ಲಾಸ್ ಜಸ್ಟ್ ಒಂದು ರಿಪೋರ್ಟ್ನಿಂದ ಆಗುತ್ತೆ ಅಂತಾದರೆ ಆ ರಿಪೋರ್ಟ್ ಯಾವುದು, ಅದನ್ನು ಪಬ್ಲಿಷ್ ಮಾಡಿದವರು ಎಂಥವರು, ಅವರ ಹಿಂದಿನ ಹಿಸ್ಟ್ರಿ ಏನು, ಇದನ್ನೆಲ್ಲ ನಾವು ತಿಳಿದುಕೊಳ್ಳಬೇಕಾಗತ್ತೆ. ಯಾಕಂದರೆ ಈ ರಿಪೋರ್ಟ್ ಪಬ್ಲಿಷ್ ಆಗ್ತಿದ್ದ ಹಾಗೆ ಅದಾನಿ ಗ್ರೂಪ್ ಕಾನೂನು ಹೋರಾಟ ನಡೆಸೋದಾಗಿ ಗುಡುಗಿತ್ತು. ನೀವು ಯಾವುದೇ ಕಾನೂನು ಹೋರಾಟ ನಡೆಸಿದ್ರೂ ನಾವು ಎದುರಿಸಲು ಸಿದ್ಧ ಎಂದು ಹಿಂಡನ್ಬರ್ಗ್ ಹೇಳಿತ್ತು. ಅದಾನಿ ಗ್ರೂಪ್ ಎಚ್ಚರಿಕೆಗೆ ಹಿಂಡನ್ಬರ್ಗ್ ಕ್ಯಾರೇ ಎಂದಿರಲಿಲ್ಲ. ಇದರರ್ಥ ಅವರ ರಿಪೋರ್ಟ್ ಮೇಲೆ ಅವರಿಗಷ್ಟು ನಂಬಿಕೆ ಇದೆ ಎಂದು. ಹಾಗಾದರೆ ಮಿತ್ರರೇ, ಈ ಹಿಂಡನ್ಬರ್ಗ್ ಏನು ಅನ್ನೋದನ್ನು ಮೊದಲಿಗೆ ತಿಳಿದು ಬಿಡೋಣ. ಈ ಹಿಂಡನ್ಬರ್ಗ್ ಏನು 100 ವರ್ಷದ ಹಿಂದಿನ ಕಂಪನಿಯಲ್ಲ. ಇದು ಸ್ಥಾಪನೆಯಾಗಿದ್ದು 2017. ನೇತನ್ ಆಂಡರ್ಸನ್ ಎಂಬುವವರು ಈ ಕಂಪನಿಯನ್ನು ಸ್ಥಾಪಿಸಿದವರು. ಈತ ಪ್ರೊಫೆಷನಲಿ ಚಾರ್ಟೆಡ್ ಫೈನಾನ್ಷಿಯಲ್ ಅನಾಲಿಸ್ಟ್ ಮತ್ತು ಚಾರ್ಟೆಡ್ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಅನಾಲಿಸ್ಟ್. ಈ ಹಿಂಡನ್ಬರ್ಗ್ ಕಂಪನಿಯ ಕೆಲಸ ಫೈನಾನ್ಷಿಯಲ್ ರಿಸರ್ಚ್ ಮಾಡೋದು. ಅವರು ಹೇಳಿಕೊಳ್ಳೋದೇನೆಂದರೆ, ನಾವು ಯಾವ ಮಾಹಿತಿ ಜನರಿಗೆ ಸಿಗೋದೇ ಇಲ್ಲ ಆ ಮಾಹಿತಿಯನ್ನು ಜನರಿಗೆ ನೀಡ್ತೀವಿ ಎಂದು. ಇದರ ಸ್ಥಾಪಕ ಆಂಡರ್ಸನ್ ಓದಿದ್ದು ಯೂನಿವರ್ಸಿಟಿ ಆಫ್ ಕೆನೆಟಿಕಟ್ನಲ್ಲಿ. ಈತ ಡಿಗ್ರಿ ಪಡೆದಿರೋದು ಇಂಟರ್ನ್ಯಾಷನಲ್ ಬಿಸ್ನೆಸ್ನಲ್ಲಿ. ಈತ ಆರಂಭದಲ್ಲಿ ಇಸ್ರೇಲ್ ದೇಶದಲ್ಲಿ ಓರ್ವ ಆಂಬ್ಯುಲೆನ್ಸ್ ಡ್ರೈವರ್ ಆಗಿದ್ದ. ನಂತರ ಈತ ಅಮೆರಿಕಾಗೆ ಹೋಗಿ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಸೇರಿಕೊಂಡು ತನ್ನ ಕೆರಿಯರನ್ನು ಆರಂಭಿಸಿದ. ಈತ ತನ್ನ ಕಂಪನಿಗೆ ಹಿಂಡನ್ಬರ್ಗ್ ಅನ್ನುವ ಹೆಸರಿಟ್ಟಿದ್ದೇ ಒಂದು ವಿಶೇಷ. ಕಾರಣ, ಈ ಹಿಂಡನ್ಬರ್ಗ್ ಒಂದು 1937 ಟ್ರ್ಯಾಜಿಡಿ. ಹಿಂಡನ್ಬರ್ಗ್ ಹೆಸರಿನ ಒಂದು ಏರ್ಶಿಪ್ ಇತ್ತು. ಈ ಹವಾಯಿ ಜಹಾಜ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಅಪಘಾತಕ್ಕೀಡಾಗಿತ್ತು. ಇದರಲ್ಲಿ 35 ಜನ ಸಾವಿಗೀಡಾಗಿದ್ದರು. ಈ ಘಟನೆ ವಿಶ್ವದಲ್ಲೇ ಸದ್ದು ಮಾಡಿತ್ತು. ಕಾರಣ, ಅದು ಅಪಘಾತವಾಗುವ ಸಂದರ್ಭದ ಫೋಟೋಗಳನ್ನು ಕ್ಲಿಕ್ಕಿಸಲಾಗಿತ್ತು. ಮಿತ್ರರೇ, ಆ ಕಾಲದಲ್ಲಿ ಫೋಟೋಗೆ ಸಾಕಷ್ಟು ಮಹತ್ವ ಇತ್ತು. ಈಗ ಹೇಗೆ ನಾವು ವಿಡಿಯೋ ದಾಖಲೆಗಳನ್ನು ಬಹಳ ಕ್ಯೂರಿಯಾಸಿಟಿಯಿಂದ ನೋಡ್ತೀವೋ, ಆ ಸಂದರ್ಭದಲ್ಲಿ ಫೋಟೋಗಳ ಬಗ್ಗೆ ಜನರಿಗೆ ಅಷ್ಟೇ ಕ್ಯೂರಿಯಾಸಿಟಿ ಇತ್ತು. ಹೀಗಾಗಿ ಹಿಂಡನ್ಬರ್ಗ್ ಅಪಘಾತವಾಗುವ ಸಂದರ್ಭದ ಫೋಟೋಗಳು ಸಾಕಷ್ಟು ಸುದ್ದಿ ಮಾಡಿತ್ತು. ಆಂಡರ್ಸನ್ ಏನು ಹೇಳ್ತಾರೆ ಅಂತಂದರೆ, ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ಸಂಭವಿಸುವ ದುರಂತಗಳು ಸಹ ಈ ಹಿಂಡನ್ಬರ್ಗ್ ದುರಂತಗಳಂತೆ ಮ್ಯಾನ್ ಮೇಡ್ ಡಿಸಾಸ್ಟರ್ಗಳೇ ಆಗಿರ್ತವೆ. ನಮ್ಮ ಉದ್ದೇಶ ಏನಂದರೆ, ಸ್ಟಾಕ್ ಮಾರ್ಕೆಟ್ನಲ್ಲಿ ಹಿಂಡನ್ಬರ್ಗ್ನಂತಹ ಡಿಸಾಸ್ಟರ್ಗಳು ಆಗದಂತೆ ತಡೆಯೋದು ಅಂತ ಈ ಕಂಪನಿಯ ಮಾಲೀಕ ಹೇಳ್ತಾರೆ. ಈ ಕಂಪನಿ ನೆಚ್ಚಿಕೊಂಡಿರೋದೇ ಶಾರ್ಟ್ ಸೆಲ್ಲಿಂಗನ್ನು. ಸಾಮಾನ್ಯವಾಗಿ ಸ್ಟಾಕ್ ಮಾರ್ಕೆಟ್ನಲ್ಲಿ 2 ರೀತಿಯ ಸೆಲ್ಲಿಂಗ್ ಇರುತ್ತೆ. ಒಂದು, ಸ್ಟಾಕ್ ಮಾರ್ಕೆಟ್ ಏರುತ್ತಾ ಸಾಗಿದಾಗ ಲಾಭ ಗಳಿಸೋದು. ಇನ್ನೊಂದು, ಸ್ಟಾಕ್ ಮಾರ್ಕೆಟ್ನಲ್ಲಿ ಷೇರುಗಳು ಕೆಳಮುಖವಾಗಿ ಚಲಿಸುತ್ತಿರುವಾಗ ಲಾಭ ಗಳಿಸೋದು. ಇದೇ ಶಾರ್ಟ್ ಸೆಲ್ಲಿಂಗ್ ಅಂತ. ಈ ಹಿಂಡನ್ಬರ್ಗ್ ಈ ಶಾರ್ಟ್ ಸೆಲ್ಲಿಂಗನ್ನೇ ನೆಚ್ಚಿಕೊಂಡಿದೆ. ಮಿತ್ರರೇ, ಇದು ತುಂಬ ರಿಸ್ಕಿ ಜಾಬ್. ನಾನು ಇದನ್ನು ಹೆಚ್ಚು ಡೀಟೇಲ್ ಆಗಿ ಹೇಳೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಇದು ನಿಮಗೆ ಅರ್ಥ ಆಗೋದು ಕೂಡ ಅಷ್ಟು ಸುಲಭವಲ್ಲ. ಮಿತ್ರರೇ, ನಾವೀಗ ಅದಾನಿ ಗ್ರೂಪ್ ವಿಚಾರಕ್ಕೆ ಬಂದು ಬಿಡೋಣ. ಅದಾನಿ ಗ್ರೂಪ್ನಲ್ಲಿ ಪ್ರಮುಖವಾಗಿ 7 ಕಂಪನಿಗಳಿವೆ. ಅದಾನಿ ಗ್ರೀನ್ ಎನರ್ಜಿ, ಇದು ರಿನ್ಯೂವಬಲ್ ಪವರ್ ಜನರೇಟ್ ಮಾಡುವ ಕಂಪನಿ. ಅದಾನಿ ಕೋಲ್ ಎಂಟರ್ಪ್ರೈಸಸ್, ಕೋಲ್ ಮೈನಿಂಗ್ ಮತ್ತು ಟ್ರೇಡ್ ಮಾಡುವ ಕಂಪನಿ. ಅದಾನಿ ಟ್ರಾನ್ಸ್ಮಿಷನ್, ಪವರ್ ಟ್ರಾನ್ಸ್ಮಿಷನ್ ಕಂಪನಿ ಇದು. ಅದಾನಿ ಟೋಟಲ್ ಗ್ಯಾಸ್, ಗ್ಯಾಸ್ ಡಿಸ್ಟ್ರಿಬ್ಯೂಷನ್ಗಾಗಿ ಇರುವ ಕಂಪನಿ ಇದು. ಅದಾನಿ ಪವರ್, ಕೋಲ್ ಬೇಸ್ಡ್ ಪವರ್ ಜನರೇಟ್ ಮಾಡುವ ಕಂಪನಿ ಇದು. ಅದಾನಿ ಪೋರ್ಟ್ಸ್, ಬಂದರು ನಿರ್ವಹಣೆಗಾಗಿ ಇರುವ ಕಂಪನಿ. ಅದಾನಿ ವಿಲ್ಮರ್, ಅಡುಗೆ ಎಣ್ಣೆ ತಯಾರಿಸುವಂತಹ ಕಂಪನಿ. ಹೀಗೆ 7 ಪ್ರಮುಖ ಕಂಪನಿಗಳು ಅದಾನಿ ಒಡೆತನದಲ್ಲಿವೆ. ಮಿತ್ರರೇ, ಈ ಅದಾನಿ ಬಿಸ್ನೆಸ್ ಕೆಲವೇ ವರ್ಷದ ಹಿಂದೆ ಇಷ್ಟೊಂದು ವಿಶಾಲವಾಗಿ ಬೆಳೆದಿರಲಿಲ್ಲ. ಕೇವಲ ಗುಜರಾತ್ಗೆ ಮಾತ್ರ ಸೀಮಿತವಾಗಿತ್ತು. ಗೌತಮ್ ಅದಾನಿ ಸಾಮಾನ್ಯ ಶ್ರೀಮಂತರಾಗಿದ್ದರು. ಆದರೆ ಕಳೆದ 3-4 ವರ್ಷದಿಂದ ಅದಾನಿ ಬೆಳವಣಿಗೆ ಊಹಿಸಲಸಾಧ್ಯವಾದಷ್ಟು ಏರಿಕೆಯಾಯಿತು. ಎಷ್ಟರ ಮಟ್ಟಿಗಂದರೆ, ಅದಾನಿ ವಿಶ್ವದ 3ನೇ ಶ್ರೀಮಂತನಾಗಿ ಬೆಳೆದು ನಿಂತರು. ಇವರ ನೆಟ್ವರ್ತ್ $120 ಬಿಲಿಯನ್. ಅಂದರೆ ಭಾರತದ ರೂಪಾಯಿಯಲ್ಲಿ ಹೇಳಬೇಕಾದ್ರೆ ಸರಿಸುಮಾರು 10 ಲಕ್ಷ ಕೋಟಿಯ ಒಡೆಯ. ಈ $120 ಬಿಲಿಯನ್ನಲ್ಲಿ $100 ಬಿಲಿಯನ್ ಗಳಿಸಿದ್ದು ಕಳೆದ 3 ವರ್ಷದಲ್ಲಿ ಅನ್ನೋದು ಈಗ ಸಂಶಯಕ್ಕೆ ಕಾರಣವಾದ ವಿಚಾರ. ಅದಾನಿ ಬೆಳವಣಿಗೆಯ ವೇಗದಿಂದ ಅನುಮಾನಗೊಂಡ ಹಿಂಡನ್ಬರ್ಗ್ ಕಂಪನಿ ಕಳೆದ 2 ವರ್ಷದಿಂದ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದೆ. ಈ ಕಂಪನಿ ನಡೆಸಿದಂತಹ ರಿಸರ್ಚ್ ಆಧಾರದಲ್ಲೇ 106 ಪುಟಗಳ ವರದಿಯನ್ನು ಸಿದ್ಧಪಡಿಸಿ ಬಿಡುಗಡೆಗೊಳಿಸಿತ್ತು. ಹಿಂಡನ್ಬರ್ಗ್ ಹೇಳಿರೋದೇನೆಂದರೆ, ಅದಾನಿ ಕಾರ್ಪೊರೇಟ್ ವಲಯದ ಅತಿದೊಡ್ಡ ಫ್ರಾಡ್ ಮಾಡಿದ್ದಾರೆ. ಅದು ಅಲ್ಲದೆ ಅದಾನಿ ಗ್ರೂಪ್ ಮನಿ ಲಾಂಡ್ರಿಂಗ್ ಮಾಡಿದೆ, ಸ್ಟಾಕ್ ಮ್ಯಾನಿಪ್ಯುಲೇಷನ್ ಮಾಡಿದೆ, ಅಕೌಂಟಿಂಗ್ ಫ್ರಾಡ್ ಹಾಗೂ ಕರಪ್ಷನ್, ಟ್ಯಾಕ್ಸ್ ಪೇಯರ್ಸ್ ಹಣ ವಂಚನೆ, ಹೀಗೆ ಅನೇಕ ಆರೋಪಗಳನ್ನು ಅದಾನಿ ಗ್ರೂಪ್ ಮೇಲೆ ಹಿಂಡನ್ಬರ್ಗ್ ಹೋರಿಸಿದೆ.
ಕೇವಲ ಗೌತಮ್ ಅದಾನಿ ಮಾತ್ರವಲ್ಲ ಅವರ ಸಹೋದರರು ಕೂಡ ಈ ಅಕ್ರಮದ ರುವಾರಿಗಳು ಎಂದು ಈ ರಿಪೋರ್ಟ್ನಲ್ಲಿ ಹೇಳಲಾಗಿದೆ. ಗೌತಮ್ ಅದಾನಿಯ ಕಿರಿಯ ಸಹೋದರ ರಾಜೇಶ್ ಅದಾನಿ ಈತನನ್ನು ಭಾರತದ ಎರಡು ತನಿಖಾ ಸಂಸ್ಥೆಗಳು ಎರಡು ಬಾರಿ ಅರೆಸ್ಟ್ ಮಾಡಿದ್ವು. ಟ್ಯಾಕ್ಸ್ ವಂಚನೆ ಆರೋಪ ಇವರ ಮೇಲಿತ್ತು. ನಂತರ ಇವರನ್ನು ಗೌತಮ್ ಅದಾನಿ ತನ್ನ ಗ್ರೂಪ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಪ್ರಮೋಟ್ ಮಾಡಿದರು. ಟ್ಯಾಕ್ಸ್ ವಂಚನೆ ಆರೋಪ ಇರುವವರು ಗೌತಮ್ ಅದಾನಿ ಗ್ರೂಪ್ನ ಮ್ಯಾನೇಜಿಂಗ್ ಡೈರೆಕ್ಟರ್. ಇನ್ನು ಮಿತ್ರರೇ, ಗೌತಮ್ ಅದಾನಿಯ ಸೋದರ ಮಾವ ಸಮೀರ್ ವೊಹರಾ ಈತ ಡೈಮಂಡ್ ಟ್ರೇಡಿಂಗ್ನ ಸ್ಕ್ಯಾಮ್ನ ರುವಾರಿ. ಇಂಥ ಸಮೀರ್ ವೊಹರಾನನ್ನು ಅದಾನಿ ಗ್ರೂಪ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಆಸ್ಟ್ರೇಲಿಯಾ ಡಿವಿಷನ್ಗೆ ನೇಮಕ ಮಾಡಲಾಗಿದೆ. ಇದಿಷ್ಟೇ ಅಲ್ಲ, ಗೌತಮ್ ಅದಾನಿಯ ದೊಡ್ಡಣ್ಣ ವಿನೋದ್ ಅದಾನಿ ಬಗ್ಗೆಯೂ ಆರೋಪಿಸಲಾಗಿದೆ. ಈತ ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ಟ್ಯಾಕ್ಸ್ ವಂಚಿಸಿದ ಹಣವನ್ನು ಹೂಡಿಕೆ ಮಾಡಿದ್ದಾರೆ. ಇವರ ಕಂಪನಿಗಳು ಕೆರಿಬಿಯನ್ ಐಲ್ಯಾಂಡ್ನಲ್ಲೂ ಇವೆ. ಹೀಗೆ ಟ್ಯಾಕ್ಸ್ ವಂಚಿಸಿದ ಹಣವನ್ನು ಶೇಖರಿಸೋದು ಗೌತಮ್ ಅದಾನಿಯ ಅಣ್ಣ ವಿನೋದ್ ಅದಾನಿಯ ಕಾಯಕ ಎಂದು ಈ ರಿಪೋರ್ಟ್ನಲ್ಲಿ ಆರೋಪಿಸಲಾಗಿದೆ. ಒಟ್ಟು ಈ ರಿಪೋರ್ಟ್ನಲ್ಲಿ ಅದಾನಿ ಗ್ರೂಪ್ನ ಸ್ಕ್ಯಾಮ್ನ ಬಗ್ಗೆ 88 ಪ್ರಶ್ನೆಗಳನ್ನು ಕೇಳಲಾಗಿದೆ. ಇದಕ್ಕೆ ಅದಾನಿ ಗ್ರೂಪ್ ಯಾವುದೇ ಪ್ರಾಪರ್ ಉತ್ತರವನ್ನು ಕೊಟ್ಟಿಲ್ಲ. ಬದಲಾಗಿ ಇದು ಭಾರತದ ಎಕಾನಮಿ ಮೇಲಿನ ದಾಳಿ ಎಂದಷ್ಟೇ ಅದಾನಿ ಗ್ರೂಪ್ ರಿಪ್ಲೈ ಮಾಡಿದೆ. ಮಿತ್ರರ, ಇನ್ನೊಂದು ಕಡೆಯಲ್ಲಿ ಹಿಂಡನ್ಬರ್ಗ್ ವರದಿ ಸುಳ್ಳು. ಈ ಆರೋಪದ ಬಗ್ಗೆ ನಾವು ಕಾನೂನು ಹೋರಾಟ ನಡೆಸೋದಾಗಿ ಅದಾನಿ ಗ್ರೂಪ್ ಹೇಳಿದೆ. ಇದಕ್ಕೆ ಹಿಂಡನ್ಬರ್ಗ್, ನೀವು ಯಾವುದೇ ಕಾನೂನು ಹೋರಾಟ ನಡೆಸಿದ್ರೂ ಎದುರಿಸಲು ನಾವು ಸಿದ್ಧ ಎಂದಿದೆ. ಅಷ್ಟಕ್ಕೂ ಈ ಹಿಂಡನ್ಬರ್ಗ್ಗೆ ಇಷ್ಟೊಂದು ಕಾನ್ಫಿಡೆನ್ಸ್ ಹೇಗೆ ಅಂತ ನಿಮಗೆ ಅನಿಸಬಹುದು. ಇದಕ್ಕೆ ಕಾರಣ ಅವರ ಟ್ರ್ಯಾಕ್ ರೆಕಾರ್ಡ್. ಮಿತ್ರರೇ, 2017 ಸ್ಥಾಪನೆಯಾದ ಹಿಂಡನ್ಬರ್ಗ್ ಇದುವರೆಗೆ ಒಟ್ಟು 16 ಕಂಪನಿಗಳ ವಿರುದ್ಧ ರಿಪೋರ್ಟ್ ಪಬ್ಲಿಷ್ ಮಾಡಿದೆ. ಅದರಲ್ಲೂ ಮುಖ್ಯವಾಗಿ ನಿಕೋಲಾ, ವೆನ್ಸ್ ಫೈನಾನ್ಸ್, ಜೀನಿಯಸ್ ಬ್ರ್ಯಾಂಡ್, ಚೈನಾ ಮೆಟಲ್ ರಿಸೋರ್ಸಸ್ ಆ್ಯಂಡ್ ಯುಟಿಲೈಸೇಷನ್ ಈ ಕಂಪನಿಗಳ ಮೇಲೆ ದಾಖಲೆ ಸಹಿತ ವರದಿಯನ್ನು ಬಿಡುಗಡೆ ಮಾಡಿತ್ತು. ಸೆಪ್ಟೆಂಬರ್ 2020 ನಿಕೋಲಾ ಕಂಪನಿಯ ಮೇಲೆ ಆರೋಪ ಮಾಡಿತ್ತು. ಈ ರಿಪೋರ್ಟ್ ಬಂದ ಬಳಿಕ ನಿಕೋಲಾ ಕಂಪನಿಯ ಚೇರ್ಮನ್ ರಿಸೈನ್ ಮಾಡಿದ್ರು. ಹಾಗೆ ನಿಕೋಲಾ ಕಂಪನಿಯ ಷೇರು 71% ಬಿದ್ದೋಗಿತ್ತು. ಹಾಗೆ ಮೇ 2020 ಚೈನಾ ಮೆಟಲ್ ರಿಸೋರ್ಸ್ ಯುಟಿಲೈಸೇಷನ್ ಲಿಮಿಟೆಡ್ ಮೇಲೆ ಆರೋಪ ಮಾಡಿತ್ತು. ಇದಾದ ಬಳಿಕ ಕಂಪನಿಯ ಷೇರು 90% ಬಿದ್ದೋಗಿತ್ತು. ಜೀನಿಯಸ್ ಬ್ರ್ಯಾಂಡ್ ಕಂಪನಿ ಮೇಲೆ 2020 ರಿಪೋರ್ಟ್ ಪಬ್ಲಿಷ್ ಮಾಡಲಾಗಿತ್ತು. ಈ ರಿಪೋರ್ಟ್ ಪಬ್ಲಿಷ್ ಆಗೋದಕ್ಕೂ ಮುನ್ನ ಜೀನಿಯಸ್ ಕಂಪನಿಯ ಷೇರ್ ವ್ಯಾಲ್ಯೂ $6.86. ಈ ರಿಪೋರ್ಟ್ ಪಬ್ಲಿಷ್ ಆದ 2 ಇದರ ಶೇರ್ ವ್ಯಾಲ್ಯೂ $1.5 ಬಿದ್ದೋಯ್ತು. ಹಿಂಡನ್ಬರ್ಗ್ ಯಾವೆಲ್ಲ ಕಂಪನಿಯ ಮೇಲೆ ರಿಪೋರ್ಟ್ ಮಾಡಿದೆಯೋ ಆ ಎಲ್ಲ ಕಂಪನಿಗಳು ಆರಂಭದ ದಿನಗಳಲ್ಲಿ 15% ಶೇರ್ ವ್ಯಾಲ್ಯೂವನ್ನು ಕಳೆದುಕೊಂಡ್ರೆ ನಂತರದ 6 26% ಶೇರ್ ವ್ಯಾಲ್ಯೂವನ್ನು ಕಳೆದುಕೊಂಡಿವೆ. ಇನ್ನು ಕೆಲ ಕಂಪನಿಗಳು ಬಾಗಿಲು ಮುಚ್ಚೋ ಹಂತಕ್ಕೆ ಬಂದಿವೆ. ಮಿತ್ರರೇ, ಅದಾನಿ ಗ್ರೂಪ್ ಸದ್ಯ ಅಲುಗಾಡ್ತಾ ಇದೆ. ಕೆಲವೇ ದಿನಗಳ ಹಿಂದೆ $120 billion ಒಡೆಯನಾಗಿದ್ದ ಅದಾನಿ ಈಗ $85 billion ಹಣವನ್ನು ಕಳೆದುಕೊಂಡಿದ್ದಾರೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ಕಾದು ನೋಡಬೇಕಷ್ಟೆ. ಒಟ್ಟಿನಲ್ಲಿ ಅದಾನಿ ಸಾಮ್ರಾಜ್ಯಕ್ಕೆ ಹಿಂಡನ್ಬರ್ಗ್ ರಿಪೋರ್ಟ್ ದುಸ್ವಪ್ನವಾಗಿ ಕಾಡ್ತಾ ಇದೆ. ಕೆಲವೇ ವರ್ಷಗಳಲ್ಲಿ ವಿಶ್ವದ ಶ್ರೀಮಂತನಾಗಿದ್ದ ಅದಾನಿ ಈಗ ಭಾರತದಲ್ಲಿ ವಿರೋಧವನ್ನು ಎದುರಿಸ್ತಾ ಇದ್ದಾರೆ. ಈಗಾಗಲೇ ಆಮ್ ಆದ್ಮಿ ಅದಾನಿಯವರ ಪಾಸ್ಪೋರ್ಟ್ ರದ್ದತಿಗೆ ಬೇಡಿಕೆ ಇಟ್ಟಿದೆ. ಯಾಕಂದರೆ ಭಾರತದಲ್ಲಿ ಅನೇಕ ಉದ್ಯಮಿಗಳು ನಮ್ಮ ಜನರಿಗೆ ವಂಚನೆ ಮಾಡಿ ಬೇರೆ ದೇಶಕ್ಕೆ ಪಲಾಯನ ಮಾಡಿದ್ದಾರೆ. ಹೀಗೆ ಅದಾನಿಯೂ ಕೂಡ ಮಾಡಬಹುದು ಅನ್ನೋದು ಆಮ್ ಆದ್ಮಿಯ ಆರೋಪ. ಇನ್ನೊಂದು ಕಡೆಯಲ್ಲಿ ಮಿತ್ರರೇ, RBI ತನ್ನೆಲ್ಲ ಬ್ಯಾಂಕುಗಳಿಗೆ ಮಾಹಿತಿಯನ್ನು ಕೇಳಿದೆ. ಅದಾನಿ ಗ್ರೂಪ್ ಯಾವ್ಯಾವ ಬ್ಯಾಂಕಿಂದ ಎಷ್ಟೆಷ್ಟು ಹಣವನ್ನು ಸಾಲ ಪಡೆದಿದೆ ಅಂತ. ಮಿತ್ರರೇ, ಇದು ದೇಶದ ಎಕಾನಮಿಗೆ ದೊಡ್ಡ ಹೊಡೆತ. ದೇಶದ ಎಕಾನಮಿಯಲ್ಲಿ ಒಂದಷ್ಟು ಸಂಚಲನ ಸೃಷ್ಟಿಸುವಂತೆ ಮಾಡಿದೆ ಈ ಹಿಂಡನ್ಬರ್ಗ್ ರಿಪೋರ್ಟ್. ನಿಜಕ್ಕೂ ಅದಾನಿ ಫ್ರಾಡ್ ಮಾಡಿದ್ದೇ ಆಗಿದ್ದರೆ ಈ ದೇಶದ ಬಹುದೊಡ್ಡ ಅಕ್ರಮಗಳಲ್ಲಿ ಒಂದು ಎನಿಸಿಕೊಳ್ಳುತ್ತೆ. ಯಾಕೆಂತಂದರೆ 10 lakh crore ಒಡೆಯನಾಗಿದ್ದ ಅದಾನಿ ತನ್ನ ಶೇರ್ ವ್ಯಾಲ್ಯೂವಲ್ಲಿ 85% ಫ್ರಾಡ್ ಮಾಡಿದ್ದಾರೆ ಅನ್ನೋದು ಹಿಂಡನ್ಬರ್ಗ್ನ ಆರೋಪ. ಮಿತ್ರರೇ, 85% ಶೇರ್ ವ್ಯಾಲ್ಯೂ ಅಂತಂದರೆ ಎಷ್ಟು ದೊಡ್ಡ ಮೊತ್ತ ಆಗುತ್ತೆ ಅಂತ ನೀವೇ ಊಹಿಸಿಕೊಳ್ಳಿ. ಹೀಗಾಗಿ ಮಿತ್ರರೇ, ಅದಾನಿ ಗ್ರೂಪ್ನಲ್ಲಿ ಈಗ ಕೋಲಾಹಲವೇ ಸೃಷ್ಟಿಯಾಗಿದೆ. ಮಿತ್ರರೇ, ಈ ಹೋರಾಟದಲ್ಲಿ ಹಿಂಡನ್ಬರ್ಗ್ ಗೆಲ್ಲುತ್ತಾ ಅಥವಾ ಅದಾನಿ ಗ್ರೂಪ್ ಜಯಿಸುತ್ತಾ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಮಿತ್ರರೇ, ಇದಿಷ್ಟು ಹಿಂಡನ್ಬರ್ಗ್ನ ಹಿಸ್ಟ್ರಿ ಮತ್ತು ಅವರು ಮಾಡಿರುವ ಆರೋಪದ ಕುರಿತಾಗಿ ಒಂದಿಷ್ಟು ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.